ಎರಡು ವರ್ಷ ಎಲ್ಲಿ ತೋರಿಸಿದ್ರ ಮುಂಚೆ? ಏನ್ ಹೇಳಿದ್ರು ಸರ್ ಅವರು? ಇದು ಆಪರೇಷನ್ ಮಾಡ್ಬೇಕಂದ್ರು, ಆಮೇಲೆ ಬೇಡ ಅಂದ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ ಹೋದ್ವಿ ಸರ್. ಅವ್ರು ಮೆಡಿಸಿನ್ ತಗೊಳ್ಳಿ ಸಾಕು, ಕ್ಲಿಯರ್ ಆಗುತ್ತೆ ಅಂದ್ರು. ಕ್ಲಿಯರ್ ಆಗಿತ್ತು, ನೋವು ಅಷ್ಟು ಇರಲಿಲ್ಲ. ನಮ್ಮ ಮಾವನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಶುಗರ್ ಆಗ್ಬಿಟ್ಟು. ಎತ್ತಿ 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 ಬಾಡ್ದು. ಇನ್ಶಾಲ್ಲ ರೆಡಿ ಮಾಡೋಣ ಸರ್, ದೇವ್ರು ಒಳ್ಳೆ ಇದು ಮಾಡ್ತಾನೆ, ಅಲ್ಲೇ ಕಮ್ಮಿ ಆಗ್ಬಿಡ್ತದೆ. ಸುಮ್ಮನೆ ಯಾವ ಸರ್ ನೀನು ಸೂಪರ್ ಆಗಿದೆ, ಏನು ತೊಂದ್ರೆ ಇತ್ತಲ್ಲ, ಸ್ವಲ್ಪ ಕ್ಲಿಯರ್ ಆಯ್ತಲ್ಲ, ಅದು ಸಂತೋಷ. ನಾನ್ ನೋಡಿ ನಿಮ್ನ ಬೆಂಗಳೂರು ಕರೆಸಿ ನಮ್ಗೆ ಅತಿಥ್ಯ ಮಾಡೇ ಮಾಡ್ತೀನಿ. ಈ ಫಸ್ಟ್ ಇಲ್ಲಿ ಬಂದಾಗ ಬಂದಿದ್ದೀನಿ, ಆಗ್ಲಿಲ್ಲ ನೋವು ತಡೆಯಕ್ಕಾಗಲ್ಲ ಅಂತ ಹೇಳಿ ಎರಡು ಮೂರು ಗಂಟೆ ಹಾಕ್ಸ್ಕೊಂಡಿದ್ದೆ ನಾನು. ಇವತ್ತು ನಾನು ಆರಾಮಾಗಿದ್ದೀನಿ, ಇನ್ನೊಂದು ಗಂಟೆ ಹಾಕ್ಸ್ಕೋಬೇಕು. ನೆಕ್ಸ್ಟ್ ಮೇಲೆ ಸುತ್ತಿರ್ತೀನಿ ಸರ್, ಲೂಜ್ ಆಗ್ಬಿಟ್ರೆ. ಎಲ್ಲಿ ನೀವು ಬೆಂಗಳೂರಲ್ಲಿ? ನೆಗೆರೆಯಲ್ಲಿ ಸರ್. ಪುನೀತ್ ರಾಜ್ಕುಮಾರ್ ವಾಂಚ್ 1 kilometer ಡಿಫ್ರೆನ್ಸ್ ನಂದಿನಿಲ್ಲಿ ರಿಂಗ್ ರೋಡ್. ಗಾಡಿ ಕೋಸಾ ಚಲಾತಿ ಏನು? ಇನ್ನೇ ಚಲಾತಿ ಓ ಆಕ್ಟಿವ್ ಅಭಿ ಗಾಡಿ ಚಲಾಂದ ಬುಲೆಟ್ ಬಿಲೆಟ್ ಗಾಡಿ ಯಾವ್ದು ಓಡಿಸ್ಕೊಡಾರ ನನಗೆ ಬುಲೆಟ್ ಆಗಿ ಯಾವ್ದು ಒಂದು ಸ್ವಲ್ಪ ಯವಿ ಗಾಡಿ ಬೇಡಿ ಅಂತ ಅಷ್ಟೇ ಹೇಳಿ ಸರ್. ದೇವ್ರು ಒಳ್ಳೆ ಮಾಡ್ತಾನೆ, ಸ್ವಲ್ಪ ಎಲ್ಲಾರು ಕತ್ತು ಸ್ವಲ್ಪ ಗೊತ್ತಾಗ್ತಾ ಬೆಂಡ್ ಆಗ್ತಾ ಇದೆ ಸ್ವಲ್ಪ ಅಷ್ಟೇ. ಸ್ವಲ್ಪ ಮಾಡಿ ಚೇಂಜ್ ಮಾಡಿ ಇನ್ಶಾಲ್ಲ ಚುಮ್ ಜಾಸ್ತಿ ಆಯ್ತಾ ನೋಡಿ ಈಗ ಇದ್ರೆ.